ಟಾಕಿಂಗ್ ಟು ಯು ಅಬೌಟ್ ಸ್ಟೋರೇಜ್ ಅಕೌಂಟ್. ಇವತ್ತು ನನ್ನ ಸ್ಟೋರೇಜ್ ಅಕೌಂಟ್ ಅಂದರೆ ಏನು ಅಂತ ಕೊಡ್ತೀನಿ. ಇದು ಅಜರ್ ಪೋರ್ಟಲು. ಇದು ಲಾಗಿನ್ ಆಗಿ ಸ್ಟೋರೇಜ್ ಅಕೌಂಟ್ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಸತಿ ಕ್ಲಿಕ್ ಮಾಡಿ ಸ್ಟೋರೇಜ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ಕ್ಲಿಕ್ ಆನ್ ಟು ಸ್ಟೋರೇಜ್ ಅಕೌಂಟ್, ಮತ್ತು ರಿಸೋರ್ಸ್ ಗ್ರೂಪ್ ಇಲ್ಲಿ ನೋಡಿ, ನಂದೊಂದು ಎಕ್ಸಿಸ್ಟಿಂಗ್ ರಿಸೋರ್ಸ್ ಗ್ರೂಪ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆಯಿತು. ಸ್ಟೋರೇಜ್ ನೇಮ್ ಕೊಡಬೇಕಾಗ್ತದೆ, ಡೆಮೋ ಗ್ರೂಪ್ ಸ್ಟೋರ್ ಅಂತ ಕೊಡ್ತೀನಿ. ಲೊಕೇಶನ್ನು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಈಗ ಇಲ್ಲಿ ಸದ್ಯಕ್ಕೆ ಈಸ್ಟ್ ಯುಎಸ್ ಲೊಕೇಶನ್ನು. ಪರ್ಫಾರ್ಮೆನ್ಸ್ ಇದು ರೆಕಮೆಂಡೆಡ್ ಫಾರ್ ಮೋಸ್ಟ್ ಮತ್ತು ಪ್ರೀಮಿಯಮ್ ಸ್ಟ್ಯಾಂಡರ್ಡ್ ಸಾಕಾಗ್ತದೆ. ಮತ್ತು ಇದು ಜಿಯೋ ರಿಡಂಡೆನ್ಸಿ, ಇದಕ್ಕೆ ಯೂಶ್ವಲಿ ಕಾಸ್ಟ್ ಎಫೆಕ್ಟಿವ್ ಕಾಸ್ಟ್ ಆಪ್ಷನ್ಗೆ. ಈಗ ಇದು ಡೆಮೋ ಅಲ್ಲ, ಸೊ ಎಲ್ ಆರ್ ಎಸ್ಗೆ ಹೋಗಿ ಕ್ರಿಯೇಟ್ ರಿವ್ಯೂ. ಈಗ ವ್ಯಾಲಿಡೇಷನ್ ಇಲ್ಲಿ ಪಾಸ್ ಆಗ್ತದೆ ಅಂತ ನೋಡುವ. ಈಗ ನೋಡಿ, ಇಲ್ಲಿ ಡಿಪ್ಲಾಯ್ಮೆಂಟ್ ಇಸ್ ಇನ್ ಪ್ರೋಗ್ರೆಸ್ ಇಷ್ಟೇ ಇರೋದು. ಇಲ್ಲಿ ಇನ್ನು ಸ್ವಲ್ಪ ಹೊತ್ತು ತಗೊತದೆ ಈ ಡಿಪ್ಲಾಯ್ ಆಗಲಿಕ್ಕೆ. ಒಂದು ಸತಿ ಡಿಪ್ಲಾಯ್ ಆಯಿತು ಅನ್ನುವಾಗ ಸ್ಟೋರೇಜ್ ಅಕೌಂಟ್ ವಿಲ್ ಬಿ ಕ್ರಿಯೇಟೆಡ್. ಮೋಸ್ಟ್ಲಿ ಟೈಮ್ ತಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.